ನಿರ್ದೇಶಕರಾದ ತ್ರಿಕೋಟಿಯವರು ಅವರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅವರು ನಮಸ್ತೆ, ಯುವರಾಜ್ ಅವರಿಗೂ ಕೂಡ ವೆಲ್ಕಮ್. ಹಾಗೆ ಬಹಳ ಹೆಮ್ಮೆಯಿಂದ ನಾನಿವತ್ತು ಹೇಳ್ತಿದ್ದೀನಿ, ಮ್ಯೂಸಿಕ್ ಅಂತ ಬಂದಾಗ ಅದರಲ್ಲಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುವಂತಹ ನಮ್ಮ ಕನ್ನಡದ ಮಣ್ಣಿನ ಮಗ ಯಾರು? ಎಸ್, ರವಿ ಬಸರೂರು ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಇವತ್ತು ಇಷ್ಟೊಂದು ಜನ ಅಭಿಮಾನಿಗಳು, ಸ್ನೇಹಿತರು, ಫ್ಯಾಮಿಲಿ ಅವರು ಎಲ್ರೂ ಕೂಡ ಆಗಮಿಸಿದ್ದೀರಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಹೆಮ್ಮೆಯ ಅಪ್ಪಿಯವರು ಹರೀಶ್ ಅರಸು, ಹಾಗೆ ನಿರೂಪಣೆಯಲ್ಲಿರುವುದು ನಾನು ಪ್ರಣೀತಾ ತಿಮ್ಮಪ್ಪ. ಥ್ಯಾಂಕ್ ಯು. ಅಹೋ ವಿಕ್ರಮ ಅಂತ ಈ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬಹುದು. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿ ಅಗೇನ್ ನಮ್ಮ ಕನ್ನಡ ಮಣ್ಣಿನ ಹೊಂಬಾಳೆ ಫಿಲ್ಮ್ಸ್ ಅವರು ಆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಹೋ ವಿಕ್ರಮ ಅಕ್ಕ ಈ ಸಿನಿಮಾದ ಕಂಟೆಂಟ್ ಏನು ಅಂತ ನೋಡ್ತಾ ಹೋದ್ರೆ, ಒಬ್ಬ ಸೀರಿಯಸ್ ಆಗಿರುವಂತಹ ಭಾವನೆಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡದೇ ಇರುವಂತಹ ಒಬ್ಬ ಪಾಪ್ ಅವ್ರ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಹೀರೋಯಿನ್ ಎಂಟ್ರಿ ಆದಾಗ ಏನೆಲ್ಲ ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ ಅನ್ನುವಂತಹ ಕಂಟೆಂಟ್ ಅನ್ನ ಇದು ಒಳಗೊಂಡಿದೆ. ಅಂಡ್ ಆಲ್ರೆಡಿ ದೇವಕಿಲ್ ಅವರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು, ಮಗಧೀರ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಚಾಪ್ ಅನ್ನ ನೋಡಿದೀವಿ. ವಿತ್ ದಾಟ್ ಕನ್ನಡದಲ್ಲೂ ಕೂಡ ಸಾಗರ್, ಝೂಮ್, ಆರೆಂಜ್ ಎಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವಾಗ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ದೇವಕಿಲ್ ಅವ್ರನ್ನ ನಾನು ಐ ವುಡ್ ಲೈಕ್ ಟು ವೆಲ್ಕಮ್ ಯು ಆನ್ ದ ಸ್ಟೇಜ್. ವಿತ್ ದಾಟ್ ಐ ವುಡ್ ಲೈಕ್ ಟು ವೆಲ್ಕಮ್ ನಮ್ಮ ಡಿರೆಕ್ಟರ್ ತ್ರಿಕೋಟಿ ಸರ್, ಪ್ಲೀಸ್ ವೆಲ್ಕಮ್. ಆ್ಯಂಡ್ ಅವರ್ ಪ್ರೊಡ್ಯೂಸರ್ ಯುವರಾಜ್, ಪ್ಲೀಸ್ ವೆಲ್ಕಮ್. ಜರ ಮನಸ್ಸನ್ನು ಕೂಡ ಗೆದ್ದಿದೆ. ಆದರೆ ಈಗ ಮತ್ತೊಮ್ಮೆ ಟೀಸರ್ ಅನ್ನ ನಮ್ಮ ಟ್ಯಾಲೆಂಟೆಡ್ ಆಕ್ಟರ್ ದೇವಕಿಲ್ ಅವರು ಒನ್ಸ್ ಅಗೇನ್ ಪ್ಲೇ ಮಾಡೋದಕ್ಕೆ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ದೇವಕಿಲ್ ಸರ್, ಪ್ಲೀಸ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಸೇ ಒನ್ಸ್ ಅಗೇನ್ ಟು ರಿಲೀಸ್ ದ ಟೀಸರ್. ನಮಸ್ಕಾರ. ಸಬ್ಕೋ ಹಾಥ್ ಜೋಡ್ಕರ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇತ್ನಾ ಪ್ಯಾರ್ ದೇ ರಹೇ ಹೋ, ಬಿಕಾಸ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಮೈ ಯೇ ಕಹನಾ ಚಾಹತಾ ಹೂಂ ಕಿ ತುಮ್ ಮುಜೆ ಕಭಿ ಐಸಾ ನಹೀ ಲಗಾ ಕಿ ಮೈ ಕರ್ನಾಟಕ ಕಾ ನಹೀ ಹೂಂ, ಮೈ ಹಮೇಶಾ ಯಹಾಂ ಮೇರಿ ಫ್ಯಾಮಿಲಿ ರಹತಿ ಹೈ ಔರ್ ಮುಜೆ ಆಪ್ ಲೋಗೋ ನೇ ಇತ್ನಾ ಪ್ಯಾರ್ ದಿಯಾ ಹೈ ಉಸ್ಕೆ ಲಿಯೇ ದಿಲ್ ಹಾಥ್ ಜೋಡ್ಕರ್ ವಾಪಸ್ ಥ್ಯಾಂಕ್ ಯು ಬೋಲ್ನಾ ಚಾಹತಾ ಹೂಂ. ಅಂಡ್ ವಿ ಹಮ್ ಲೋಗ್ ಕನ್ನಡ ಟೀಸರ್ ಪ್ಲೇ ಕರ್ನೆ ವಾಲೆ ಹೈ ಆಪ್ ಲೋಗೋ ಕೆ ಲಿಯೆ, ಆಪ್ ಲೋಗೋ ಕಾ ಒಪಿನಿಯನ್ ದೇನಾ. ಓಕೆ, ಶೂರ್. ಎಸ್, ಟೀಸರ್ ಅನ್ನ ಪ್ಲೇ ಮಾಡಿ ಅಂತ ಅನ್ಸುತ್ತೆ. ಟೀಸರ್ ಲಾಂಚ್ ಮಾಡಿ. ಸೂಪರ್ ಆಗಿತ್ತು. ಎಸ್, ವಿ ಆರ್ ಗೆಟಿಂಗ್ ಗೂಸ್ ಬಂಪ್ಸ್ ವೈ ವಾಚಿಂಗ್ ದಿಸ್ ಟೀಸರ್, ಬಿಕಾಸ್ ಅವರ ಆಕ್ಟಿಂಗ್ ಸ್ಕಿಲ್ಸ್, ಫಿಟ್ನೆಸ್, ಜೊತೆಗೆ ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಅದರ ಜೊತೆಗೆ ಇನ್ನೊಂದು ಅಂಶ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು, ದ ಬಿಜಿಎಂ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಅದರ ಹಿಂದಿರುವಂತಹ ಶಕ್ತಿ ಯಾರು? ನಮ್ಮ ರವಿ ಬಸರೂರು ಸರ್, ದಯವಿಟ್ಟು ವೇದಿಕೆ ಬರಬೇಕು ಸರ್. ಎಸ್, ಪ್ಲೀಸ್ ವೆಲ್ಕಮ್. ಇವತ್ತಿನ ಅಹೋ ವಿಕ್ರಮಾರ್ಕ ಸಿನಿಮಾದ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಮ್ಮ ಕನ್ನಡದ ಟ್ಯಾಲೆಂಟೆಡ್ ಮ್ಯೂಸಿಕ್ ಡಿರೆಕ್ಟರ್, ಉಗ್ರಂ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟು ಕೆಜಿಎಫ್ ನಲ್ಲಿ ಆ ಸಿನಿಮಾ ಗೆಲ್ಲೋದಕ್ಕೆ ಎಷ್ಟೋ ಕಾರಣಗಳಿದ್ರೆ ಅದಕ್ಕೆ ಸಂಗೀತ ಕೂಡ ಒಂದು ಬಹಳ ಮೇಜರ್ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ ಸರ್. ಆಕ್ಚುಲಿ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಇವತ್ತು ನಿಮ್ಮ ಕಡೆಯಿಂದ ಅಹೋ ವಿಕ್ರಮಾರ್ಕ ಈ ಸಿನಿಮಾದ ಸಾಂಗ್ ಲಾಂಚ್ ಮಾಡ್ಬೇಕಾ ಕೇಳ್ಕೊಳ್ತದೆ. ಖಂಡಿತ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ದೇವ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸೊ ಈ ಸಿನಿಮಾ ನನ್ನ ಹತ್ರ ಬಂದಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದರು. ಅದಾದ್ಮೇಲೆ ಅವರೊಳಗಡೆ ಇದು ನಮ್ಮ ದೊಡ್ಡ ತೋರಿಸ್ಬೇಕು ಅಂತ ಏನು ಅವರು ಕನ್ಸ್ ಕಟ್ಕೊಂಡಿದ್ರು. ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯದ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತೇವೆ. ಅದು ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ, ಎಲ್ಲ ಕಡೆಗೆ ಅವ್ರು ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸಬೇಕು ಅಂತ ಇಡೀ ಟೀಮನ್ನ ಕಟ್ಕೊಂಡು ಹೊರಟಂತ ರೀತಿ, ಅದರಲ್ಲಿ ಒಂದು ಸಣ್ಣ ಅಳಿಲ್ ಸೇವೆ ನಮ್ಮದು. ತುಂಬಾ ಖುಷಿ ಆಯ್ತು ಈ ಮಟ್ಟಕ್ಕೆ
ಸಿನಿಮಾನ ತಗೊಂಡು ನಿಲ್ಸಿದ್ದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಈ ಸಿನಿಮಾ ಮೇಲೆ ಇರಲಿ. ಅವರ ಹತ್ರ 3 years ಐ ತಿಂಕ್ 2.5 years. ಸೊ 2.5 ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಎಲ್ಲೂ ನಿಲ್ದಂಗೆ ಎಲ್ಲ ಆಂಗಲಲ್ಲೂ ಅವರು ಅವ್ರನ್ನ ಹೆಗಲ ಮೇಲೆ ಕೊಟ್ಟು ಈ ತನಕ ತಗೊಂಡಿದ್ರು. ನಿಮ್ಮೆಲ್ಲರ ಇದಕ್ಕೆ ಥಿಯೇಟರ್ ನಂತಿ ನೆನಪಿದ್ದಂಗೆ ಉಗ್ರಮಲ್ಲಿ ನನ್ನ ಎತ್ತಿ ಹಾಕಿ ನನ್ನ ಕೆಲಸನ ಗುರುತಿಸ್ತಿದ್ರಿ. ಅದೇ ರೀತಿ ಈ ಸಿನಿಮಾನು ಗುರುತಿಸಿ ಇದ್ರ ಮೂಲಕ ಒಂದಿಷ್ಟು ಟೆಕ್ನಿಷಿಯನ್ ವರ್ಕ್ ಬರೋದ್ರಾಗಲಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮ್ಮ ಮ್ಯಾಜಿಕ್ ಹೇಗಿದೆ ಅಂತ ನೋಡುವಂತ ಸಮಯ. ಡೆಫಿನೆಟ್ಲಿ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ, ನಾವೆಲ್ಲರೂ ಕೂಡ ಕಾಯ್ತಿದೀವಿ. ಪ್ಲೀಸ್ ಸಾಂಗ್ ಅನ್ನು ಲಾಂಚ್ ಮಾಡಬೇಕು ಅಂತ ಹೇಳ್ತೀವಿ ಸರ್. ಅಹೋ ವಿಕ್ರಮಕ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಆಕ್ಚುಲಿ ಅಲ್ಲಿ ಹೀರೋಗೆ ಅರ್ಚನ ಮೇಲೆ ಲವ್ ಆದ್ರೆ ನಮ್ಗೆ ನಿಮ್ ಕಂಪೋಸಿಷನ್ ಮೇಲೆ ಲವ್ ಆಗ್ಬಿಟ್ಟಿದೆ ಸರ್ ಎಲ್ಲರಿಗೂ. ಸೊ ಇನ್ನೊಂದ್ಸರಿ ಜೋಳ ಚಪ್ಪಳೆ ಬರ್ಲಿ ನೋಡೋಣ. ಬ್ಯೂಟಿಫುಲ್, ಥ್ಯಾಂಕ್ ಯು. ಸೊ ಈಗ ಚಿತ್ರತಂಡದವ್ರನ್ನ ನಾನು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ದೇವ್ಗಿಲ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ವಿತ್ ದಟ್, ತ್ರಿಕೋಟಿ ಸರ್, ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ನಮ್ಮ ಡಿರೆಕ್ಟರ್ ಆ್ಯಂಡ್ ಯುವರಾಜ್ ಅವರು ಪ್ರೊಡ್ಯೂಸರ್, ಹಾಗೆ ನಮ್ಮ ಮ್ಯಾಜಿಕಲ್ ಮ್ಯೂಸಿಕ್ ನ ಹಿಂದಿರುವಂತಹ ಶಕ್ತಿ ರವಿ ಬಸರೂರು ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಸೊ ಆಸ್ ವಿ ಆಲ್ ನೋ ದಟ್ ಯು ಹ್ಯಾವ್ ವರ್ಕ್ ವಿತ್ ಅವರ್ ವೇರಿಯಸ್ ಆಕ್ಟರ್ಸ್ ಲೈಕ್ ಪ್ರಜ್ವಲ್ ದೇವರಾಜ್, ಗಣೇಶ್ ಸರ್, ಆರೆಂಜ್ ಮೂವಿನ. ಸೊ ಫಸ್ಟ್ ಆಫ್ ಆಲ್ ನನಗೆ ನೀವು ಐಡ್ ಲೈಕ್ ಯು ಟು ಸ್ಪೀಕ್ ಅಬೌಟ್ ಅವರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಅಪ್ಪು ಸರ್, ರಿಗಾರ್ಡಿಂಗ್ ಹಿಮ್ ಕ್ಯಾನ್ ವಿ ಹ್ಯಾವ್ ಫ್ಯೂ ವರ್ಡ್ಸ್? ಹಿಂದಿ ಆರ್ ಇಂಗ್ಲಿಷ್? ಕನ್ನಡ. ಮೈ ಬ್ರದರ್ ವಿಲ್ ಟ್ರಾನ್ಸ್ಲೇಟ್. ಸಿ, ಪ್ಯಾನ್ ಇಂಡಿಯಾ ಟ್ರಾವೆಲಿಂಗ್, ಸೊ ಲಿಟಲ್ ಕನ್ಫ್ಯೂಷನ್. ಸಿ, ಫಸ್ಟ್ ಆಫ್ ಆಲ್ ಐ ಜಸ್ಟ್ ವಾಂಟ್ ಟು ಸೇ, ಫ್ಯೂ ಇಯರ್ಸ್ ಬ್ಯಾಕ್ ಬಿಫೋರ್ ಲಾಕ್ ಡೌನ್, ಮೀ ಅಂಡ್ ಯುವರಾಜ್, ಲಾಟ್ ಆಫ್ ಪೀಪಲ್ ನೋ ವಿ ವರ್ ವೆರಿ ಕ್ಲೋಸ್ ಟು ಸರ್ ಅಪ್ಪು ಸರ್. With his blessings only, whenever I have come to do any Kannada film, I should specifically spend a lot of time. Main unke sath bahut sara waqt guzarata tha. But Raghavendra Rajkumar sir, today morning only I had a word with him. His blessings are there, his family's entire family's blessings are there with us. And aaj main ye kehna chahta hu, appu sir aaj bhi apne saath hai yahan par. ಯಾವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಅವ್ರು ಮಾಡಿರುವಂತಹ ಕೆಲಸದಲ್ಲಿ ಅವ್ರು ನಮ್ಮ ಜೊತೆಗೆ ಜೀವಂತವಾಗಿದ್ದೇ ಇರ್ತಾರೆ. ಸೊ ಇವತ್ತು ಕೂಡ ಅವರ ಬ್ಲೆಸ್ಸಿಂಗ್ಸ್ ನಿಮ್ ಸಿನಿಮಾಗೆ ಖಂಡಿತವಾಗ್ಲೂ ಇದೆ. ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಕೂಡ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವಿತ್ ದಟ್ ನಮ್ಮ ಡಿರೆಕ್ಟರ್ ಸರ್. ಎಸ್ ಸರ್, ನಮಸ್ಕಾರ ಅಂಡಿ. ಮೀಡಿಯಾ నేను దేవు మహదేరా నుంచి ట్రావెల్ చేస్తాను. ఒక మంచి సినిమా చేయాలని వెయిట్ చేస్తూ ఇన్నాళ్ళకి ఇతర దర్శనం చేశాను. చాలా బాగొచ్చే సినిమా. ఈ సినిమాని ఉమ్మాలి వాళ్ళు డిలీట్ చేయడం చాలా హ్యాపీగా ఉంది మాకు. కరడాలు చాలా వేకెంట్ మాకు మొదలారు. ఈ సినిమా సాంగే కదండి, ఆర్ఆర్ చూస్తే చాలా బ్రహ్మాండం ఉంటుందండి. ఆర్ఆర్ చాలా బాగా చేశాడు. ఆర్ఆర్ सबसे पहले मैं ये कहना चाहता हूं, आप सब ने बाहुबली, आरआर, राजबोली सर की सारी फिल्में देखी है. ये उनका को डायरेक्टर, इसकी पर्सनालिटी से मत जाओ, पर्दे पे दिखाता है ये कौन है. ओके, ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲೊಂದು ಮಾತು ಇದೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಸೊ ಅಪಿಯರೆನ್ಸ್ ಇಂದ ವಿ ವೋಂಟ್ ಜಡ್ಜ್ ಯು ಸರ್, ವಿ ನೋ ವಾಟ್ ಯುವರ್ ಟ್ಯಾಲೆಂಟ್ ಇಸ್. ಓಕೆ, ಯೆಸ್. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ನಿರ್ದೇಶಕರೆಲ್ಲರೂ ಬಂದಿದ್ದೀರಾ, ಬಹಳ ಸಂತೋಷ. ಇವತ್ತು ಮೊದಲನೇದಾಗಿ ಏನು ನಮ್ಮ
ಸಿನಿಮಾ ಅಹೋ ವಿಕ್ರಮಾರ್ಕ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಚಿತ್ರತಂಡದವರು ಎಲ್ಲರೂ ಸುದ್ದಿ ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ, ಭಾಳ ಶ್ರಮ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮ್ಮ ದೇವ್ಗಿಲ್ ಸರ್ ಆಗಿರ್ಬೋದು, ಸತತವಾಗಿ ಎರಡೂವರೆ ವರ್ಷ ಕಷ್ಟಪಟ್ಟು ತೆಗೆದಿರ್ತಕ್ಕಂಥ ಒಂದು ಸಿನಿಮಾ. ಈ ದೇವ್ಗಿಲ್ ಅವರು ಹೆಂಗೆ ಅಂತಂದರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ, ತಮಿಳ್, ತೆಲುಗು, ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿದ್ದಾರೆ. ಸೊ ಇದು ಅವ್ರ ಓವರ್ ಪ್ರೊಡಕ್ಷನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೆ ಹೋಗಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ದೇವ್ಗಿಲ್ ಅವರು ಮಾಡಿದ್ದಾರೆ. ಆಮೇಲೆ ಪೇಟಾ ತ್ರಿಕೋಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬಾಹುಬಲಿ, ಆಮೇಲೆ ಮಗಧೀರ, ಆಮೇಲೆ ರಾಜಬೌಳಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು. ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಲ್ಲ. ಸೊ ಆ ರೀತಿ ಅವರು. ಆಮೇಲೆ ರವಿ ಬಸ್ರೂರ್ ಸರ್, ರವಿ ಬಸ್ರೂರ್ ಸರ್ ಯಾರು ಗೊತ್ತಿಲ್ಲ, ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ರವಿ ಬಸ್ರೂರ್ ಬಗ್ಗೆ ಗೊತ್ತಾಗ್ಬಿಡ್ತಾರೆ. ಸೊ ಸಲಾರ್ ಮೂವಿ, ಆಮೇಲೆ ಸಲಾರ್, KGF, ಮಾರ್ಟಿನ್, ಈ ಥರ ನನ್ನ ಸ್ನೇಹಿತರಂತ ಧ್ರುವ ಸರ್ಜಾರ್ ಜೊತೆಯಲ್ಲಿ ಮಾತಾಡ್ತಾರೆ, ಒಂದು ವಿಡಿಯೋ ಮಾಡ್ಕೊಳ್ಳಿ ಸರ್, ಅದು ಬೆಸ್ಟ್ ವಿಶಸ್ ಮಾಡ್ಕೊಳ್ಸಿ ಅಂತ ಅವ್ರು ಹೇಳ್ತಾರೆ. ರವಿ ಬಸ್ರೂರ್ ಸರ್ ಬರ್ತಾ ಇದ್ರೆ ನಮ್ಮ ಡೈರೆಕ್ಟ್ರಪ್ಪ ಅಂತ ಹೇಳ್ತಾ ಇದ್ರು. ಸೊ ಅವರು ಬರಬೇಕಿತ್ತು, ಬಟ್ ಅವ್ರು ಬಾಂಬೆಯಲ್ಲಿ ಪ್ರಮೋಷನ್ಸ್, ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವ್ರು ಬಿಜಿ ಆಗಿದ್ದಾರೆ. ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇವಗಿರಿ ಅವ್ರಿಗೆ ನಮ್ಮ ಕನ್ನಡಿಗ, ನಮ್ಮ ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊದಲನೇದಾಗಿ. ಆಮೇಲೆ ಕೊನೆ ಬಾರಿ ಅವ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ಕೂಡ ನಮ್ಗೆ ಹೇಳ್ಕೊಳ್ಳಿಕ್ಕೆ ದುಃಖ, ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ. ಅದು ಕೊನೆ ಬಾರಿ ಅಷ್ಟೇ, ಆ ವರ್ಷ ಆ ಒಂದು ತಿಂಗಳಾದ ನಂತರ ಅವರು ಒತ್ತಿಲ್ಲೋಗ್ಬಿಟ್ಟು ಪುನೀತ್ ಸರ್ ನಮ್ಮೆಲ್ಲ ಆಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸರಿ ನಾನು ಮತ್ತು ದೇವಗಿಲ್ ಅವರು ಮತ್ತು ನಮ್ಮ ವಿನೋಬನ್ ಅವರಲ್ಲಿ ನಮ್ಮ ಲೀಡರ್ ಜಾಕು ನಾವೆಲ್ಲ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ಕೊಂಡು ಬಂದಿದ್ವಿ ಅವಾಗ. ಸೊ ನಮಗೆ ಭಾಳ ಸಂತೋಷ ಆಯಿತು. ಅವ್ರು ಕೂಡ ಸಾಕಷ್ಟು ಬೆಂಬಲ, ಪ್ರೋತ್ಸಾಹ ನಮ್ಮ ದೇವ್ಗಿಲ್ ಅವ್ರು ನೀಡಿದ್ರು. ಆಮೇಲೆ ನಾನು ಕೂಡ ಕೇಳ್ಕೊಂಡೆ, ಸರ್ ನಿಮ್ಮ ಫಿಲಮಲ್ಲಿ ನಮ್ಮ ಅಕ್ಕನ ಮಗನ ಒಂದು ರೋಲ್ ಕೊಡಿ, ಹಂಗೆ ನಮ್ಮ ದೇವ್ಗಿಲ್ ಸರ್ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಸೊ ಅವರು ಇವತ್ತು ಅವ್ರ ನಮ್ಮ ಜೊತೆಲಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಅವ್ರು ಇವತ್ತು ಬದುಕಿರ್ತಾರೆ ಅಂತ ನಾನು ಹೇಳಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಅಷ್ಟು ನಮ್ಮ 3 ವರ್ಷ ಥಿಯೇಟರ್ ಎದುರುಗಡೆ ನೋಡಿದ್ರೆ ಅವ್ರದ್ದು ಪುತ್ತಳಿ ಇದೆ, ನೀವೆಲ್ಲರೂ ನೋಡಿದ್ರು ಅನಿಸ್ತದೆ, ಅವ್ರ ಪುತ್ತಳಿ ಇದೆ. ಸೊ ನಮ್ದು ಅದೇನಂದರೆ ಹೆಮ್ಮೆ, ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ತಳಿಗಳು ಎಲ್ಲೇ ಸ್ಥಾಪನೆ ಮಾಡಿ ಕೂಡ ನಮಗೊಂದು ಹೆಮ್ಮೆ. ನಮ್ಮ ಕುರಿತವ್ರದ್ದು ನಮ್ಮ ಅಪ್ಪ ಅವ್ರದ್ದು, ಅವ್ರನ್ನ ನಾವು ಆ ಸ್ಟ್ಯಾಚು ನೋಡ್ಕೊಂಡು ಹೋಗಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅವ್ರ ಸ್ಟ್ಯಾಚು ನೋಡ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮಗೆ ನಿಜವಾಗ್ಲೂ. ನಾವೇನು ಸುಮ್ಮನೆ ಅವ್ರ ಆ್ಯಕ್ಟ್ರು ಅವ್ರು ಇವತ್ತು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲ, ನಿಜವಾಗ್ಲೂ ಆ ಯಾಕೆ ದೇವತಾ ಮನುಷ್ಯ, ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ತಂದೆನ ಮೀರಿಸಿದ ಮಗ ಅಂತ ಕೂಡ ಹೇಳೋದು ತಪ್ಪಾಗಲ್ಲ ಅನ್ಸುತ್ತೆ. ಅಷ್ಟು ಮಧ್ಯಮನ ಅನ್ಕೊಂಡೋಗಿದ್ದಾರೆ ಅವ್ರನ್ನ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್, ನಾವು ಅದ್ರ ಲಕ್ಕಿ 50% ಅದು ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನಿಸ್ತಾ ಇರುತ್ತೆ ಅವ್ರಿಗೆ. ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟೊತ್ತು ಮಾತಾಡಿದ್ದೀನಿ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿ, ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ, ಬೆಂಬಲವನ್ನು ನೀಡಿ. ಇವತ್ತು ನಾನು ಮೊದಲನೇದಾಗಿ ನೀವು ಯಾರು ಹೇಳಿದ್ರು ಕನ್ನಡದಲ್ಲಿ ಮಾತಾಡಬೇಕು ಅಂತ, ಕರೆಕ್ಟು ನಾನು ಇವ್ರಿಗೆ ಹೇಳಿದೆ, ಬೇರೆ ಯಾವ ಭಾಷೆಯಲ್ಲಿ ಟೀಸರು ಸಾಂಗ್ ಎಲ್ಲ ಬಿಡಬೇಡಿ, ದಯವಿಟ್ಟು ಕನ್ನಡ ಅಲ್ಲೇ ಇದ್ರಿ, ಕನ್ನಡ ಟೀಸರು, ಕನ್ನಡ ಸಾಂಗ್ ಬೇರೆ ಯಾವ ಭಾಷೆಯಲ್ಲೂ ಬೇಡ. ಯಾಕಂದರೆ ಇವಾಗಲೂ ನಾನೇ ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸರ್ವಭೌಮ ಅಂತ. ಬೇರೆ ಭಾಷೆನೂ ಬೇಡ, ಬೇರೆ ಭಾಷೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ರಿಲೀಸ್ ಮಾಡ್ಕೊಂಡು ಅಲ್ಲಲ್ಲಿ, ಅಂದರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ, ಎಲ್ಲ ತಮಿಳ್ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಎಲ್ಲ ಭಾಷೆಗಳಿಗೂ ನಮ್ಗೆ ಗೌರವ ಇದೆ, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಗೌರವ. ಅಷ್ಟು ನಾನು ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರವಿ ಸರ್, ಆಮೇಲೆ ಪೇಟಾ ತ್ರಿಕೋಟಿ ಸರ್, ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ನೀಡಿದ್ದೀರಾ, ತುಂಬ ಸಂತೋಷ ಆಯಿತು ಸರ್ ನಿಮ್ಮ ಬಂದಿದ್ದಕ್ಕೆ. ನಿಮ್ಮ ಹೆಸರು ಕೇಳ್ತಾರೆ ನಮ್ಮ ಹತ್ರ ವೈಬ್ರೇಷನ್ ಸಿಕ್ಕಾಪಟ್ಟೆ, ರವಿ ಬಸ್ರು ಅಂದರೆ ಸಲಾರು, KGF, ಮಾರ್ಟಿನ್, ಬರೀ ಇಂಥ ಸಿನಿಮಾಗಳೇ ಬರ್ತು, ವಿಕ್ರಮು, ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ. ನಾನೇನಾದರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ತಾಯಿ ಇದ್ದಾರೆ, ಸುಮ್ಮನೆ ನನ್ನ ತಂದೆ ತಾಯಿ ಕೂಡ ಬೇರೆ ಅಪ್ರೋಚ್ ಮಾಡ್ತಾರೆ, ನಿಮ್ಗೆ ಒಂದು ಫಿಲಮ್ ಮಾಡಿಸಿ ಸರ್ ಅಂತ ಹೇಳ್ಬಿಟ್ಟು. ಈಗ ನಾನು ಬೇಡಪ್ಪ, ರಿಯಲ್ ಲೈಫ್ ಬೇಡ, ರಿಯಲ್ ಲೈಫ್ ಹೀರೋ ಬೇಡ, ರಿಯಲ್ ಲೈಫ್ ಬೇಡ, ರಿಯಲ್ಲಿ ಹೋಗೋಣ ಅಂತ. ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮ ಜೊತೆ ಬಿಟ್ಟು ಒಳ್ಳೆ ಮ್ಯೂಸಿಕ್, ಇಂಡಿಯಾಲೇ ಬೆಸ್ಟ್ ಮ್ಯೂಸಿಕ್ ಆ ಥರ ಮಾಡಿಸ್ಕೊಟ್ಟಿದೆ ಸರ್. ಅದರಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು ಅವೆಲ್ಲ ಬಂದು ಬೆಂಬಲ ನೀಡಿದ್ದಕ್ಕೆ. ಎಲ್ಲರೂ ಕೂಡ ಆ ವಿಕ್ರಮಾರ್ಕಾಗೆ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ಇವೆಲ್ಲ ಬೆಂಬಲ ನೀಡಬೇಕು. ಯಾಕಂದರೆ ದೇವ್ಗಿಲ್ ಅವರು ನಮ್ಮ ಜೊತೆಲಿ ಯಾವತ್ತೂ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿ ನಮ್ಮ ಜೊತೆ ನಿಂತದ್ದವರು. ಅದಕ್ಕೆ ನಾವು ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡು ನಮ್ಮ ಕುಟುಂಬದ ಕಾರ್ಯಕ್ರಮ, ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಇರುವಂತಹ ಪ್ರೀತಿ ಗೌರವಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ. ಅದ್ರ ಜೊತೆಗೆ ಅಪ್ಪೋರ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಂದೇ ಮಾತಾಗಿ ಹೇಳ್ಬೇಕು ಅಂದ್ರೆ ಬಹುಶಃ ದೇವರು ಭೂಮಿಗೆ ಬಂದು ಹೀಗಿರ್ಬೇಕು ಅಂತ ಹೀಗ್ ಬದುಕಬೇಕು ಅಂತ ತೋರಿಸ್ಬಿಟ್ಟು ವಾಪಸ್ ಹೋದ್ರು ಅಂತ ಕಾರಣ. ಸೊ ಈಗ ಧನ್ಯವಾದಗಳು. ಈಗ ರವಿ ಬಸ್ರೂರು ಸರ್, ಬಹುಶಃ ನಾವೆಲ್ಲರೂ ಕೂಡ ನೋಡಿರ್ತೀವಿ ಅವರ ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ಅದೆಷ್ಟೇ ಹಿಟ್ ಸಿನಿಮಾಗಳನ್ನ ಕೊಡ್ಲಿ ಅವ್ರಲ್ಲಿರುವಂತಹ ವಿನಯ ಇದೆಯಲ್ಲ, ಒಂದು ಸಿಂಪ್ಲಿಸಿಟಿ ಇದೆಯಲ್ಲ, ಅದು ಖಂಡಿತ ಚೇಂಜ್ ಆಗಿಲ್ಲ. ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವರ ಇತ್ತೀಚೆಗಷ್ಟೇ ಅವರು ಅವ್ರಿಗೆ ರವಿ ಅನ್ನುವಂತ ಹೆಸರು ಹೇಗೆ ಬಂತು ಅಂತ ಒಂದು ಹೇಳಿದ್ರಲ್ಲ, ವಿಡಿಯೋ ನೋಡಿರ್ತೀವಿ. ಇಂತಹ ಕೃತಜ್ಞತೆ ಬಹುಶಃ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದ್ರೆ ತಪ್ಪಾಗಲ್ಲ. ಸರ್, ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ ಸರ್? ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡ್ಬೇಕಂತ ನನಗೆ ನಿರ್ದೇಶನ ಒಂದು 5 ಸಿನಿಮಾ ಮುಗಿಸಿದ್ದೀನಿ. ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟಾಗಲೂ ಆ ಥರದವ್ರು ಒಬ್ಬೊಬ್ಬರು ಕಮ್ಮಿ ಅಂದ್ರೆ ಬರ್ತಾ ಇರ್ತಾರೆ. ಆ ಟೈಮ್ ಅಷ್ಟೇ ನಾವು ಕಡಲ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ. ಆ ಟೈಮಲ್ಲಿ ನಮ್ಮ ಮನೆಗೆ ಬಂದರು. ಸೊ ಅವರು ಆ ಹಂಬಲ್ನೆಸ್ ಅದಾದ್ಮೇಲೆ ಸ್ಕ್ರೀನಲ್ಲಿ ನೋಡಿದಾಗ ಭಯ ಆಗ್ತಾ ಇತ್ತು, ನೀನು ಈ ರೀತಿಗೆ ಇವರು ಇಲ್ಲಿ ಥರ ಸಿಂಪಲ್ ಆಗಿ ಅಂತ. ಸೊ ಬಂದು ಅವ್ರ ಅಪ್ರೋಚ್ ಆಗಿದ್ದ ರೀತಿ, ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ 3,500-4,000 ಜನ ಬದುಕ್ತಾರೆ, 4,000 ಕುಟುಂಬ ಬದುಕುತ್ತೆ. ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು. ಸೊ ಅಷ್ಟು ಜನರು ಒಂದು ಹಂಬಲಾಗಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಒಂದು ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ, ಇದಕ್ಕೆ ಯಾಕೆ ನಾನು ದಾರಿ ಆಗ್ಬಾರ್ದು ಅನ್ನೋದು ಒಂದೇ ಕಾರಣ. ಅದನ್ನು ಇವರು ಹಂತ ಹಂತವಾಗಿ ಸಿನಿಮಾ ಮೇಲೆ ಅವ್ರಿಗಿದ್ದಂಥ ಪ್ರೀತಿ. ಈಗ ನಾರ್ಮಲಾಗಿ ಸಿನಿಮಾ ಆಗೋ ತನಕ ಅವ್ರನ್ನ ಮೂಡಿರುತ್ತೆ, ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ ರಿಲೀಸ್ ಆದ್ರೆ ಸಾಕು ಅಂತ ಇರುತ್ತೆ. ಬಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಡೇಯಿಂದ ಅವರಲ್ಲಿದ್ದಂಥ ಎನರ್ಜಿ ಆ್ಯಂಡ್ ಏನು ಸರ್ ಥಿಯೇಟರ್ ರಿಲೀಸ್ ಆಗಿ ಅದು OTT ಬರುತ್ತಂತ ಸೇಮ್ ಎನರ್ಜಿನೇ ಇರ್ತಾರೆ ಅವರು. ಸೊ ಆ ಎನರ್ಜಿ ಅವ್ರ ಹತ್ರ ಇದೆ. ಅದಾದಮೇಲೆ ಹಂಬಲ್ನೆಸ್ ಇದೆ, ಪ್ರತಿಯೊಬ್ಬರ ಹತ್ರ ಮಾತಾಡ್ತಾರೆ. ಅದಾದಮೇಲೆ ನಿರ್ದೇಶಕರು, ಸೊ ಅಂದರೆ ಅವರು ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವದಲ್ಲಿ, ಬಟ್ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೂ ಅನಿಸ್ದಿರೋ ರೀತಿಯಲ್ಲಿ, ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ಸ್ಗಳಿಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ. ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ಸ್ಗಳು ಕೇಳ್ತೀನಿ. ಥ್ಯಾಂಕ್ಸ್ ಇಲ್ಲಿ ಕರೆದಿದ್ದಕ್ಕೆ, ಹಾಗೆ ನೀವೆಲ್ಲರೂ ಇದರ ಸಪೋರ್ಟ್ಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ, ಇದೇ ರೀತಿ ಈ ಜನರ ಸಪೋರ್ಟು 100,000 ಆಗಲಿ, 1,000,000 ಕೋಟಿ ಆಗಲಿ ಅಂತ ಹೇಳಿ ಕೊನೆಯಲ್ಲಿ ಎಲ್ಲ ವೇದಿಕೆಯಲ್ಲಿ ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟಕ್ಕೆ ಆರೋಪ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ. ಥ್ಯಾಂಕ್ ಯು. ನಿಮ್ಮ ಮಗ ಕೂಡ ಡೆಬ್ಯೂ ಮಾಡಿದ್ದಾರೆ, ಅಭಿರಾಮಚಂದ್ರ ಅನ್ನೋ ಮೂವಿಲಲ್ವ. ಓಕೆ, ಸೊ ಹೋಲ್ ಫ್ಯಾಮಿಲಿನೇ ಫುಲ್ ಟ್ಯಾಲೆಂಟ್ಲಿ ಬ್ಲೆಸ್ಡ್ ಆಗಿಬಿಟ್ಟಿದೆ. ಓಕೆ ಫೈನ್. ಈಗ ನಿಮ್ಮನ್ನು ಆಲ್ರೆಡಿ ವಿ ಹ್ಯಾವ್ ಸೀನ್ ಯು ಇನ್ ಅ ವಿಲನ್ ರೋಲ್ಸ್ ಇನ್ ಆಲ್, ಬಟ್ ಈ ಮೂವಿಯಲ್ಲಿ ದ ಡ್ಯಾನ್ಸ್ ಎವ್ರಿಥಿಂಗ್ ಇಸ್ ಸೋ ಅಮೇಝಿಂಗ್. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಒಂದು ಸ್ಟೆಪ್ ಹಾಕ್ಲೇಬೇಕು ಅಂತ. So all are requesting, see. ಓಕೆ, ಸೊ ನಿಮ್ಮ ಮಾಧ್ಯಮದವರು ನಮ್ಮ ಜೊತೆಗಿದ್ದೀರಾ, ಯಾವುದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು.
ಫಿಲ್ಮ್ ಕ್ರೂ ಅವ್ರನ್ನ ಕೇಳ್ಬೋದು. ಓಕೆ ಸರ್, ನಿರ್ದೇಶನ ಅಂತ ಬಂದಾಗ ನೀವೊಬ್ಬರಿಗೆ ಟ್ರಾನ್ಸ್ಲೇಟ್ ಮಾಡ್ಬಿಡಿ ತೆಲುಗು ಅಲ್ಲಿ ಸರ್. ಸೊ ಮೀನ್ವೈಲ್ ನಮ್ಮ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್. ಸೊ ಈ ಸಿನಿಮಾಗೆ ಮೊದಲನೇದಾಗಿ ಯಾಕೆ ಜನ ಬರಬೇಕು ಅಂತ ಒಂದು ಪ್ರಶ್ನೆ ಎಲ್ರಿಗೂ ಬರುತ್ತೆ. ವಾಟ್ ಇಸ್ ದ ಕಂಟೆಂಟ್ ಅಂತ ತಗೊಂಡ್ರೆ ಅಂದ್ರೆ ರೊಮ್ಯಾನ್ಸ್ ಅಂಡ್ ಕಾಮಿಡಿ ಇದೆಯಾ, ಯಾವ ಜಾನರ್ ಇದೆ ಈ ಸಿನಿಮಾ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಈ ಒಂದು ಮದರ್ ಸೆಂಟಿಮೆಂಟ್ ಕದಂಡಿ, ಒಂದು ಮದರ್ ಅಂಡ್ ಸೆಂಟಿಮೆಂಟ್ ಅಫಿಲಿಯೇಟೆಡ್. ఒక పోలీస్ ఆఫీసరు మామూలుగా ఒక నిర్వీగా ఉండి పాజిటివ్ అయ్యి తన విషయం తెలుసుకొని ఎలా వచ్చాడు అన్నదే కొంచెం ఎమోషనల్ గా తీసాము. సో మదర్ సెంటిమెంటల్ సినిమా అంత, బట్ ಅದಾದ್ಮೇಲೆ ಆಕ್ಚುಲಿ ಅವರ ಕ್ಯಾರೆಕ್ಟರ್ ಹೇಗ್ ಬಿಲ್ಡ್ ಆಗಿದೆ ಸಿನಿಮಾದಲ್ಲಿ ಅಂತಂದ್ರೆ ವೆರಿ ರುತ್ಲೆಸ್ ತರ, ಅಂದ್ರೆ ಜಾಸ್ತಿ ಫೀಲಿಂಗ್ಸ್ ಬೆಲೆ ಕೊಡ್ತಿರುವಂತಹ ಒಬ್ಬ ಹೀರೋಸ್. ಎಸ್, ಆನ್ ಬಿಹಾಫ್ ಆಫ್ ಕೋಟಿ ಗಾರು ಆನ್ ಪ್ರೊಡ್ಯೂಸಿಂಗ್ ದಿಸ್ cinema has lot of sentiments, emotion, values. ye kahani ek kirdar aur uske maa ke upar hai, jahan par jin logon ki maa aaj zinda hai wo unko aur pyar karenge aur jin logon ne apni mata ji ko khoya hai wo unko zarur yaad karenge. ye cinema koti sir ne maa ke liye ಬನಾಯಾ ಹೈ. ಟೀಸರ್ ಅಲ್ಲಿ ಆ ಒಂದು ಆಂಗಲ್ ಇಂದ ಎಕ್ಸ್ಪ್ಲೋರ್ ಆಗಿರಲಿಲ್ಲ. ನೌ ವಿ ಕೇಮ್ ಟು ನೋ ಅಬೌಟ್ ದಿಸ್. ಓಕೆ, ಸೊ ಎನಿ ಅದರ್ ಕ್ವೆಶ್ಚನ್ಸ್? ಕನ್ನಡಿಗರು, ಕನ್ನಡಿಗರು ಕೂಡ, ಕನ್ನಡಿಗರು, ಕನ್ನಡಿಗರು ಕೂಡ. ಆಗಸ್ಟ್ 30ಕ್ಕೆ, ಆಗಸ್ಟ್ 30ಕ್ಕೆ ಹಲೋ ಚಿತ್ರಮಂದಿರಕ್ಕೆ, ಮಂದಿರಕ್ಕೆ, ಮಂದಿರಕ್ಕೆ, ಥಿಯೇಟರ್, ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾ ನೇಮ್ ಹೇಳಿ, ದಟ್ ಅಹೋ ವಿಕ್ರಮಾರ್ಕ. ಪ್ಲೀಸ್ ಕಮ್ ಟು ಸಿನಿಮಾ ಅಹೋ ವಿಕ್ರಮಾರ್ಕ. ಎಸ್, ಥ್ಯಾಂಕ್ ಯು. ಐ ಜಸ್ಟ್ ನಾ ಕೋಯಿ ಧರ್ಮ ಹೈ ನಾ ಕೋಯಿ ಭಾಷಾ ಹೈ, ಸಿನಿಮಾ ಏಕ್ ಐಸಿ ಚೀಜ್ ಹೈ ಜೋ ಏಕ್ ಇನ್ಸಾನ್ ಅಪ್ನೇ ಜೆಹನ್ ಮೇ ಲಾತಾ ಹೈ ವೋ ದರ್ಶಕೋ ಕೋ ಸ್ಕ್ರೀನ್ ಪೇ ದಿಖಾತಾ ಹೈ ಇಸ್ ಪೇ ಇಸ್ ದುನಿಯಾ ದಿಸ್ ಫಿಲ್ಮ್ ಯೇ ಜೋ ಸಿನಿಮಾ ಹೈ ಯೇ ಸಿರ್ಫ್ ಹಿಂದೂಸ್ತಾನ್ ನಹೀ ಇಸ್ ಜನ್ಮ ಮೇ ಜೋ ಬಿ ಏಕ್ ಮಾ ಯಾ ಏಕ್ ಮಾ ಜೈಸೆ ಜಾನವರ್ ಲೋಗ್ ಭೀ ಹೈ ಚೈನಾ ಮೇ ಜಪಾನ್ ಮೇ ವೋ ಸಭೀ ಲೋಗ್ ಇಸ್ ಸಿನಿಮಾ ಕೋ ಕನೆಕ್ಟ್ ಕರೆಂಗೆ ತೋ ಅಪ್ನಾ ಜೋ ಸಿನಿಮಾ ಹೈ ಯಾ ಜೋ ಹಿಂದೂಸ್ತಾನ್ ಮೇ ಏಕ್ ಸಭ್ಯತಾ ಹೈ ಇಮೋಷನ್ಸ್ ವೋ ಸಿನಿಮಾ ಇನ್ ದಿಸ್ ಸಿನಿಮಾ ವೋ ಸಭ್ಯತಾ ಕೋಟಿ ಸರ್ ಮೇ ಕೂಟ್ ಕೂಟ್ ಕರ್ ಭರಾ ಹೈ ತೋ ಐ ನೋ ಆಪ್ ಸಬ್ ಲೋಗೋ ಕೋ ಯೇ ಇಮೋಷನ್ಸ್ ಔರ್ ಯೇ ಸಿನಿಮಾ ಬಹುತ್ ಪಸಂದ್ ಆಯೆ. Yes, thank you. And we have one more question. Like till now you have nailed the villain character so well, but who inspired or what inspired you to become a hero? See, maine na bahut sara villain ka kaam kiya hai, but maine jo bhi kirdaar kiya hai maine bahut lagan se kiya hai. Aap logo ko mera villain ka kirdaar acha laga hai? Yes. Acha laga hai. So who said love it? So I love you all. See, I get an opportunity to play something and I do it from my heart, but my family wanted me to do this. I want to thank my wife, my mother, my family, mere jo co-producers, jo mere sab log mere saath jude hain, unko mere pe vishwas tha ki I can do this very well. And with everyone's blessing, ek second, मेरा जन्म पूना में हुआ है. मेरे माता पिता ने मुझे जन्म दिया है, पर राजमौली साहब ने मुझे नाम दिया है पूरे वर्ल्ड में. और बिकॉज ऑफ राजमौली सर, तेलुगु, तमिल, कन्नड़ा एंड हिंदी एंड नॉट ओनली इन इंडिया इवन अब्रॉड, उनके कारण मेरा नाम हुआ है. सो आई एम वेरी ग्रेटफुल फॉर प्लेइंग एवरी कैरेक्टर आई हैव प्लेड. That is the beauty of actors. That's why we call a versatile actor or acting, you know. So here, Namma Madhuma Dhurinda. What is the next story? Next question after that. Rajiv, I did. Sir.
ನೀವು ಮೊದಲನೇದಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು. ನನ್ನ ಕ್ವಶನ್ ಬಂದ್ಬಿಟ್ಟು ದೇವರೇ ಸರ್ ಅವ್ರಿಗೆ, ಸರ್ ನೀವು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರ, ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಅಲ್ಲಿ ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರ. ಸೊ ಆಗಸ್ಟ್ 30ಕ್ಕೆ ನಿಮ್ಮ ಹೀರೋ ಆಗಿ ಆಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ರಿಲೀಸ್ ಆಗ್ತಾ. ಸೊ ನೆಕ್ಸ್ಟ್ ಕನ್ನಡದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ನೆಗೆಟಿವ್ ರೋಲ್ ಚೂಸ್ ಮಾಡ್ತೀರಾ ಅಥವಾ ಪಾಸಿಟಿವ್ ರೋಲ್ ಹೀರೋ ಕ್ಯಾರೆಕ್ಟರ್ನ ಚೂಸ್ ಮಾಡ್ತೀರಾ? I just want to say, any powerful role, for me, whether it's a negative role or a hero role, doesn't matter. See, aapki atma achhi rahegi, aap koi bhi kirdar play kar sakte ho. Did you understand? If your soul is good, you can play any role, whether it is hero or villain. Right, Ravi sir? See, any creative man, he has to be like water. You put it in the milk, you put it in the whiskey, you put it in the anywhere, it should get involved. So that is the thing. Thank you so much. So Madhavadura Krishna Mordhaja and Tansata. Yeah, Mordhaja. Okay. Sir, Makro co-producer is Shri Krishna Goswami sir. Please welcome sir. And with that, I want you to call your wife actually. Oh, okay. Yes, please sir. ಈಗ ಮಾಧ್ಯಮದವ್ರಿಗೆ ಅವಾಗಲೇ ನಾನು ಹೇಳಿದೆ, ಲಾಸ್ಟ್ ಟೈಮ್ ನಾವು ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಅಂತ ಹೇಳಿದ್ರು, ಆ ಫೋಟೋ ಸಿಕ್ತು. ಸೊ ನಿಮಗೆ ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ, ಹಂಗೆ ಎಲ್ಲ ಝೂಮ್ ಮಾಡ್ಕೊಬೋದು. ನಾವೆಲ್ಲ ನಾನು ದೇವರು ಅರ್ಬಿ ಮಮತಾ, ಪ್ಲೀಸ್ ವೆಲ್ಕಮ್. ಹಾಗೆ ಐ ವಾಂಟ್ ಯು ಟು ಕಾಲ್ ಯುವರ್ ವೈಫ್ ಸರ್ ವಿತ್ ಲಾಟ್ ಆಫ್ ಲವ್ ಅಂಡ್ ನಿಕ್ನೇಮ್ ಆಲ್ಸೋ ಯು ಕ್ಯಾನ್ ಟ್ರೈ, ನಾಟ್ ಪ್ರಾಬ್ಲಮ್. ಐ ಕ್ಯಾನ್ ಬಾಹರ್ ಬಹುತ್ ಸಾರಿ ಅರ್ಚನಾ ಹೈ, ಯಾ ಆರತಿ, ಶಿ ಇಸ್ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್, ಪ್ಲೀಸ್ ಲವ್. ಯೆಸ್, ಸೊ ಶಿ ಇಸ್ ದ ಎಕ್ಸಾಂಪಲ್ ಹೌ ವುಮನ್ ಶುಡ್ ಸಪೋರ್ಟ್ ಮೆನ್. ಯೆ ದೋನೋ ಹಮಾರೇ ಘರ್ ಕಿ ಮಹಾಲಕ್ಷ್ಮಿ. ಬ್ಯೂಟಿಫುಲ್, ಬಹಳ ಜೋರ ಅಚ್ಚಾ. She's very active sir, she's taking care of all the things, like it has to be like this, like this. I didn't know that she's your wife, okay, now I came to know. How have you become this much successful? Because you have a support system here in the household. See, I'm very blessed. The family has always stood with me in everything, whatever I wanted to do, they never stopped me. That is why from Madhira to Aho Vikramarka, I have reached here. Super sir, amazing. Media, I just want to say first of all, thank you very, very much for being so humble and so sweet. I love you, brother. Bahubalika Nathani, but still, you visualized me in that film. I love you more than anyone. Your family, your wife also must be not loving you so much. And second thing, I want to tell all the media, all the people around here, that you guys were excellent to make this song go mad, like, you know, khas karke jinhone naach kiya hai, whoever has danced here on the stage, they were excellent. Aur main dil se, especially the media people, I love you guys and I have interacted with this. So thank you media for everything you have done for us, from the entire team of Aho Vikramarka. Good afternoon everyone, thank you for having me here. I would first like to thank everybody for this wonderful, you know, appreciation that we're getting, the warmth that we're getting from Nama Bangalore. Bangalore is our city. We have always related to it and felt the hospitality and the warmth of the city, and that's why we are releasing our most romantic and most lilting number, Archana, here. Thanks to Ravi ji and thanks to Yuvra, watch our film, because this is a very unique film. Aho Vikramarka has tremendous USP of having an all India cast and crew. So please show us your love, show us your appreciation, and we'll see you at the cinemas on the 30th. Thank you. Thank you so much. And namaskara, tumha santosha vakram.
ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತೀರಾ. ನೋ ಫ್ಲೈಟ್ಸು, ಒಬ್ಬರು ಸರ್ವಿಸ್ ಅಲ್ಲಿ ಇರ್ತಾರೆ, ಒಬ್ಬರು ಪಾಲಿಟಿಕ್ಸ್ ಅಲ್ಲಿ ಇರ್ತಾರೆ, ಒಬ್ರು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರ್ತಾರೆ, ಮತ್ತು ಸೋಷಿಯಲ್ ವರ್ಕ್ ಅಲ್ಲಿ ಎಲ್ಲ ಆಕ್ಟಿವ್ ಆಗಿರ್ತೀವಿ. ಸೊ ಎಲ್ಲ ಭಾಗದಲ್ಲಿ ನಾವು ನಿಮ್ಮ ಜೊತೆಲೇ ಇರ್ತೀವಿ. ನಮ್ಮನ್ನ ನೀವೆಲ್ಲ ಇವತ್ತು ನಿಮ್ಮಿಂದ ನಾವು ಅಂತಾನು ಹೇಳ್ಕೊಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದಿದ್ರ ಇವತ್ತು, ನಮ್ಮ ದೇವ್ಬಿಲ್ ಅವರು, ಆರ್ತಿ ಅವರು, ಆರ್ತಿಸ ಮಡಿಯ ಡಿಯರ್ ಫ್ಯಾಮಿಲಿ, ಮೋರ್ ದನ್ ಫ್ಯಾಮಿಲಿ ಟು ಅಸ್. ಸೊ ದಿಸ್ ಇಸ್ ಅ ಮೂವಿ ಮೇಡ್ ಬೈ ದೇ ರಿಯಲ್ ಹಾರ್ಡ್ ವರ್ಕ್, ಐ ರಿಯಲಿ ಅಪ್ರಿಷಿಯೇಟ್. ಇದಕ್ಕೆ ಇದ್ರ ಹಿಂದೆ ಅವರ ಕಷ್ಟ ಕೇಳಿದಾಗ ನಮಗೆ ಭಯ ಆಗುತ್ತೆ. ಈಗ ನಮ್ಮ ಭರ್ಗವ್ಗೂ ಅದೇ ಹೇಳ್ತಿದ್ದೆ, ನಮ್ಮ ಭರ್ಗವರು ಇಲ್ಲಿ ಬಂದಿದ್ದಾರೆ. ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ವಿಕ್ರಮ್ ಅಂತ, ರೈಟ್? ಯೆಸ್. ಸೊ ಅವರ ಕಷ್ಟ ಅದ್ರ ಹಿಂದೆ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡೆಡಿಕೇಟ್. ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಕಷ್ಟ ಬರ್ತದೆ. ಎರಡು ವರ್ಷ ದೇವ್ಗಿಲ್ ಅವರು ಎಷ್ಟು ಅವರು ಡೈಟ್ ಬಗ್ಗೆ ಆಗಲಿ, ಅವರ ವರ್ಕೌಟ್, ಫೋನ್ ಮಾಡಿದ್ರೆ ಫೋನ್ ಹೇಳ್ತಾರಲ್ಲ, ಅಷ್ಟು ಕಮಿಟೆಡ್ ಅವರು. ವರ್ಕೌಟ್ ಅಲ್ಲಿ ಇದ್ದಾಗ ಇಸ್ ಸೋ ಕಮಿಟೆಡ್, ಇಲ್ಲ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಎಲ್ಲೂ ಸಾಧಿಸಕ್ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಮಗದಿರ ಅಂತಾನೆ, ಇವಾಗ್ಲೂ ನಾವು ಅವ್ರು ಮಗದಿರ ಅಂತಾನೆ ಕರಿಗೋದು. ಎಲ್ಲರೂ ಎಲ್ಲ ಪಬ್ಲಿಕ್ ನೋಡಿದ್ರು, ಆಯ್ ಮಗದಿರ ಮುಗ್ದಿರ ಅವೆಲ್ಲ ಅಂತ ಕರಿಗೋದು. ನಮ್ಮ ನಾವು ಅಹೋ ವಿಕ್ರಮಾರ್ಕ ಅಂತ ಹೇಳಿ ಹೀರೋ ಆಗಿ ಜನ ಕರಿತೀವಿ ನಾವು. ಸೊ ಈ ಒಂದು ಟೀಮ್ಗೆ ಮತ್ತು ಪೆಟ್ಟಿ ಸರ್ ನಮ್ಮ ಆಂಧ್ರದಿಂದ ಬಂದಿದ್ದಾರೆ, ಅವರು ಅವ್ರದೇ ಆದಂತ ಒಂದು ಎಕ್ಸ್ಪೀರಿಯನ್ಸು ಮತ್ತು ಅವರೊಂದು ಈ ಒಂದು ಮೂವಿನ ಜೊತೆಯಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ಅವರಿಬ್ರು ದೇವ್ಗಿಲ್ ಅವ್ರನ್ನು ಪೆಟ್ಟಿಯವರಿಬ್ರು ಜೊತೆಯಲ್ಲಿ ಇದ್ದು ಆರ್ತಿ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದ್ರೆ ಸಾಕ್ಷಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತು ರವಿ ಬಸ್ರು ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ವೆರಿ ಯಂಗ್ ಯುವರ್, ನಾನು ಆ ಹೆಸರು ಕೇಳಿದಾಗ ಇದೆಲ್ಲ ಕೇಳಿದಾಗ ಎಲ್ಲ ವಿಡಿಯೋ ನೋಡಿದಾಗ ವಯಸ್ಸಾಗಿರೋ ಇರ್ಬೋದು, ಅಬೌ 50 ಇರ್ಬೋದು ಅಂತ, ಬಟ್ ಯು ಲುಕ್ ವೆರಿ ಯಂಗ್ ಅಂಡ್ ಹೆಂಗ್ ಟ್ಯಾಲೆಂಟ್ ಎಲ್ಲ ನೀವು ಇವತ್ತು ಗುರುತಿಸಿ ನೀವು ಸಪೋರ್ಟ್ ನೀಡಿದ್ರಂತ ಇಲ್ಲಿ ಅವ್ರು ಹೇಳ್ತಾನೆ ಇರ್ತಾರೆ, ತುಂಬ ನಿಮ್ ಬಗ್ಗೆ ಹೇಳ್ತಾರೆ. ಮತ್ತು ನಾವೆಲ್ಲರೂ ನಿಮ್ ಬಿಗ್ ಫ್ಯಾನ್ ಸರ್. ನನ್ನ ಮಗ ಅಂತ ನಿಮ್ ಫ್ಯಾನಿಗೆ ಅವರು ಹೇಳ್ಕೊಂಡ್ರು. ಸೊ ನಮ್ಮ ಆಲ್ರೆಡಿ ಕಾಲೇಜ್ ಟೀಮ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಈ ದೇವ್ಗಿಲ್ ಜೊತೆಗೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಎಲ್ಲರೂ ಪ್ರತಿ ಸರಿ ಅವರು ಎಲೆಕ್ಷನ್ಸ್ ಆಗಲಿ, ನಮ್ಮ ಮನೆಯಲ್ಲಿ ಒಂದು ಆ ಕಾರ್ಯಕ್ರಮ ಆಗಲಿ, ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಲಿ, ನಮ್ಮ ಜೊತೆಲೇ ಇರ್ತಾರೆ. ಸೊ ಅವ್ರಿಗೆಲ್ಲರೂ ಇವತ್ತು ಬಂದು ವಿಶ್ ಮಾಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಈ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಲೆಟ್ ಇಸ್ ಥ್ಯಾಂಕ್ ದ ಕ್ರಿಯೇಟರ್ ಆಫ್ ದ ಕ್ರಿಯೇಷನ್. ಆ ಸಿನಿಮಾದ ತಂಡದ ತಾಕತ್ ಏನು ಅಂತ. ಸೊ ಅದ್ರ ಪರವಾಗಿ ನಮ್ಮೊಂದಿಗೆ ರಾಜೇಶ್ ಸರ್, ಪ್ಲೀಸ್ ವೆಲ್ಕಮ್. ಹಾಗೆ ಎದುರಲ್ಲೂ ಕೊಂಬಾಳೆ ಸಿನಿಮಾದ ಮೂಲಕ ವಿಜಯ್ ಕಿರ್ಗಂದೂರು ಸರ್, ಹಾಗೆ ಚೆಲುವೇಗೌಡ ಸರ್ ಅವರ ಪರಿಶ್ರಮದ ಪ್ರತೀಕವಾಗಿ ಎಷ್ಟೋ ಸಿನಿಮಾಗಳು ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ. ಸೊ ಈಗ ಈ ಸಿನಿಮಾದ ಸಂಗೀತದ ಹಿಂದಿರುವಂತಹ ಶಕ್ತಿ ಅಂದ್ರೆ ನಮ್ಮ ರವಿ ಬಸ್ರೂರು ಸರ್ ಅವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಒಂದು ಕಿರುಕಾಣಿಕೆಯನ್ನ ಗೌರವವನ್ನ ಸಮರ್ಪಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಒಂದು ಪ್ರೀತಿಯಿಂದ ಚಪ್ಪಾಳೆಯನ್ನ ಹೇಳಬೇಕಾಗಿ ಕೇಳ್ಕೊಳ್ತಿದ್ದೀನಿ ಎಲ್ಲರೂ ಕೂಡ. ಕಂಪೋಸಿಷನ್ ಬಗ್ಗೆ ನೀವು ಆಲ್ರೆಡಿ ನಾವು ನೋಡಿದೀವಿ, ಹಾಗೆ ಈ ಸಿನಿಮಾಕ್ಕೂ ಕೂಡ ನಿಮ್ಮ ಸಂಗೀತದ ಕಾರಣದಿಂದಾಗಿ ಜನರು ಥಿಯೇಟರ್ಗೆ ಬರಲಿ, ಆ ಕಥೆಯ ಕಾರಣಕ್ಕಾಗಿ ಅವರ ಎಲ್ಲ ಆಕ್ಟಿಂಗ್ ಏನಿರ್ಬೋದು, ಈ ಸಿನಿಮಾ ಒಟ್ಟು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತು, ಎಷ್ಟೋ ಜನರನ್ನ ಥಿಯೇಟರ್ಗೆ ಕರ್ಕೊಂಡ್ ಬರೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಸಂಗೀತ ಅಂತ ಹೇಳ್ಬಿಟ್ಟು. ಸೊ ಮ್ಯೂಸಿಕ್ ನಾವು ಹಿಂದಿರುವಂತಹ ಶಕ್ತಿ ನಮ್ಮ